ಚಿರತೆ ಅಪಹರಿಸಲ್ಪಟ್ಟಿದ್ದಾರೆ ಎಂಬ ವಿಷಯ ತಿಳಿದು ಬಂತು. ಬಳಿಕ ಕದಂಬಳಿಯಿಂದ ದೊರೆತ ಕೆಲವು ಮಾಹಿತಿಗಳು ಅವನ ಸೂಚನೆಯಂತೆ ನಾವು ಸಂಪರ್ಕಿಸಿದ ಸಭೆಯ ಘಟನೆಗಳನ್ನು ಇರಿಸಿಕೊಂಡಾಗ ನಮಗೆ ಮುಂದೆ ಜಾನಕಿ ದೊರಕಿಯೇ ದೊರಕುತ್ತಾರೆ ಎಂಬ ವಿಶ್ವಾಸ ಮೂಡಿದೆಯಣ್ಣ. ತಮ್ಮ ಅಣ್ಣ, ಕೊನೆಗೂ ಶಬರಿಯನ್ನು ಸಂತೃಪ್ತಿಗೊಳಿಸಿ ಅವಳಿಗೆ ಮೋಕ್ಷ ಪ್ರದಾನ ಮಾಡಿದೆವಷ್ಟೇ. ಅವಳ ಸೂಚನೆಯ ಮೇರೆಗೆ ಈ ಪಂಪ ಸರೋವರದ ಬಳಿ ಬಂದಿದ್ದೇವೆ. ತಮ್ಮ ಅಣ್ಣ, ಈ ಸರೋವರದಲ್ಲಿ ಅರಳಿದ ಕೆಂದಾಮರಿಗಳನ್ನು ಕಾಣುವಾಗ ನನಗೆ ನನ್ನ ಜಾನಕಿಯೇ ಅಲ್ಲಿ ಕಾಣ್ತಾ ಇದ್ದಾಳಲ್ಲ. ತಮ್ಮ, ಈ ವಿರಹ ವೇದನೆಯನ್ನು ನಾನು ಇನ್ನೆಷ್ಟು ಸಮಯ ಅನುಭವಿಸಲಿ? ತಮ್ಮ, ಇನ್ನೆಷ್ಟು ಸಮಯ ಅನುಭವಿಸಲಿ? ಅಣ್ಣ, ಮನಸ್ಸಿಗೆ ಒಂದಷ್ಟು ಧೈರ್ಯ ತಂದುಕೋ. ಶಾರೀರಿಕವಾಗಿಯೂ ಮಾನಸಿಕವಾಗಿಯೂ ಬಳಲಿದ ನೀನು ಈ ಸುಂದರವಾದ ಕೊಡದಲ್ಲಿ ನಿಂದು ಇದು ನನ್ನ ಮಡಿಲಲ್ಲಿ ತಲೆಯಿಟ್ಟು ವೃಕ್ಷ ಸಂದೋಹದ ನೆರಳಲ್ಲಿ ವಿಶ್ರಮಿಸಿ. ಆಗಲಿ ತಮ್ಮ. Oh,
ಸಕಲ ವಿದ್ಯಾ
ಅವರು ಯಾರೆಂಬುದನ್ನು ತಿಳಿದುಬ. ಒಂದು ವೇಳೆ ಅವರು ನಮ್ಮ ಬೈರಿಗಳೇಯಾಗಿದ್ದಲ್ಲಿ ಅವರನ್ನು ನೀವಾಯಿತು, ಅಲ್ಲ ನಮ್ಮ ಹಿತೈಷಿಗಳೇ ಆಗಿದ್ದರೆ ಅವರನ್ನು ಇತ್ತ ಕರೆದುಕೊಂಡು ಬಾ. ಆದರೆ ಹನುಮ, ನೀನು ಈ ವಿಚಾರವನ್ನು ಅರಿವರು ತೆರವಾದ ನಿನ್ನ ಈ ರೂಪದಲ್ಲಿ ಹೋಗುವುದು ಉಚಿತವಲ್ಲ. ಯಾವ ರೂಪದಿಂದ ಹೋಗಲಿ? ನೀನು ಬಾಲ ಬ್ರಹ್ಮಚಾರಿಯಾಗಿ ತೆರಳಿದೆಯಾದರೆ ನಿನ್ನ ಕೆಲಸ ಸುಸೂತ್ರವಾಗಬಹುದೆಂದು ನನ್ನ ಅನಿಸಿಕೆ. ಆದುದರಿಂದ ಮಾರುತಿ, ಬಾಲ ಬ್ರಹ್ಮಚಾರಿಯಾಗಿ ಆ ಬಾಲಕರಲ್ಲಿಗೆ ತೆರಳಿ ಅವರಲ್ಲಿ ಯಾರೆಂಬುವ ವಿವರವನ್ನು ತಿಳಿದುಕೊಂಡು ಶೀಘ್ರವಾಗಿ ಇತ್ತ ತೆರಳುವಂತಾನಾಗು. ಹೌದು ಮಾಡ್
ಅತೃಗವ್ಯಾರು. ವೀರರೇ, ದಟ್ಟವಾದ ಈ ಭಂಡಾರಣ್ಯಕ್ಕೆ ಬರಬೇಕಾದರೆ ಪ್ರಬಲವಾದ ಕಾರಣವಿರಬೇಕೆಂದು ನನ್ನ ಅನಿಸಿಕೆ. ಸರಿ, ಅಷ್ಟು ಮಾತ್ರವಲ್ಲ, ಕಾರಣ ಕಾರಣೆಯನ್ನು ಹುಡುಕುವಂತಿದೆಯಲ್ಲ. Yeah.
ಒಳಪಟ್ಟ ವರ್ತಮಾನ ಕಾಲದಲ್ಲಿ ಅತಿ ಶ್ರೇಷ್ಠವಾದ ಇಂದು ಎಲ್ಲರ ಮನೆ ಮನೆ ಮಾತಾಗಿರುವ ಅಯೋಧ್ಯೆಯ ಬಗ್ಗೆ ಕೇಳಿದ್ಯಾ? ಅಲ್ಲಿಯ ಚಕ್ರವರ್ತಿಯಾಗಿದ್ದು 60,000 ವರ್ಷಗಳಷ್ಟು ದೀರ್ಘಕಾಲ ರಾಜ್ಯಭಾರ ಮಾಡಿದ್ದು ಮಾತ್ರವಲ್ಲ, ಸಜನೀಯವಾಗಿ ಸುರಲೋಕಕ್ಕೆ ತೆರಳಿ ದೇವತೆಗಳ ಕಷ್ಟವನ್ನು ದೂರ ಮಾಡಿದ ದಶರಥ ಚಕ್ರವರ್ತಿಯ ಮಕ್ಕಳು ನಾವು. ಅವರ 3 ಮಂದಿ ಮಡದಿಯರಲ್ಲಿ ನಾವು 4 ಮಂದಿ ಮಕ್ಕಳು ಹುಟ್ಟಿಕೊಂಡೆವು. ಅವರಲ್ಲಿ ಅಗ್ರಜನಾದ ನಾನೇ ರಾಮ. ನನ್ನ ಸಹವರ್ತಿಯಾಗಿ ಬಂದ ಈತನೇ ಸುಮಿತ್ರಾ ಪುತ್ರ ಸೌಮಿತ್ರಿ. ಇನ್ನುಳಿದ ಇಬ್ಬರು ಸಹೋದರರು ಭರತ ಹಾಗೂ ಶತ್ರುಘ್ನ ರಾಜ್ಯದಲ್ಲೇ ಉಳಿದುಕೊಂಡಿದ್ದಾರೆ. ಬಾಲಕ, ಒಂದು ಕಾಲದಲ್ಲಿ ನಮ್ಮಪ್ಪ ತನ್ನ ಕಿರಿಯ ಮಡದಿಯಾದ ಕೈಲಾ ಮಾತೆಗೆ 2 ವರಗಳನ್ನು ನೀಡುವ ಅನಿವಾರ್ಯತೆಗೆ ಸಿಲುಕಿದಾಗ ಕೈಲಾ ಮಾತೆಯ ಅಪೇಕ್ಷೆಯನ್ನು ಪೂರೈಸಲು ನಾನು 14 ವರ್ಷದ ವನವಾಸದ ದೀಕ್ಷೆಯನ್ನು ಅಂಗೀಕರಿಸಿ ವನದತ್ತ ಗಮಿಸಬೇಕಾಯಿತು. ಪಂಚಮುಖಿ ವನ ಪ್ರದೇಶದಲ್ಲಿ ನಾವು ವಾಸ್ತವ್ಯವಿದ್ದ ಕಾಲದಲ್ಲಿ ಅನೇಕ ಲೋಕದಂಡಕರಾದ ದುಷ್ಟ ರಾಕ್ಷಸರ ದಮನ ಮಾಡಲಾಯಿತು. ಆ ಕಾಲಕ್ಕೆ ನನ್ನ ಮಡದಿ ಜಾನಕಿಯು ಅಪಹರಿಸಲ್ಪಟ್ಟಳು. ಬಾಲಕ, ಇದರಿಂದ ಆಘಾತಕ್ಕೊಳಗಾದ ನಾವು ಅವರ ಇರಗಳನ್ನು ಅರಸುತ್ತಾ ಮುಂದುವರಿದಾಗ ದಾರಿಯಲ್ಲಿ ಪಕ್ಷಿರಾಜ ಜಟಾಯುವಿನ ದರ್ಶನವಾಯಿತು. ಅವನಿಂದ ನನ್ನ ಪತ್ನಿ ಜಾನಕಿಯು ಲಂಗಾಧೀಶ ರಾಮನಿಂದ ಆಹ್ವಾನಿಸಲ್ಪಟ್ಟಿದ್ದಾಳೆ ಎಂಬುದು ತಿಳಿದು ಬಂತು. ಅಲ್ಲಿಂದ ಮುಂದುವರಿದಾಗ ಕದಂಬನ ಭೇಟಿಯಾಯಿತು. ಶಾಪದ ಗಂಧರ್ವನಾದ ಕದಂಬನ ಶಾಪ ವಿಮೋಚನೆ ಮಾಡಲಾಯಿತು. ಅವನಿಂದಲೂ ಕೆಲವು ಮಾಹಿತಿಗಳು ಲಭ್ಯವಾದವು. ಅವನ ಸೂಚನೆಯಂತೆ ರಾಮದರ್ಶನಕ್ಕಾಗಿ ಕಾದು ಕುಳಿತ ಶಬರಿಯನ್ನು ಸಂಪರ್ಕಿಸಿದೆ. ಶಬರಿಯಿಂದ ಆದರಾತಿಥ್ಯವನ್ನು ಸ್ವೀಕರಿಸಿದ್ದು ಮಾತ್ರವಲ್ಲ, ಮುಂದೆ ಪಂಪಾ ಸರೋವರದ ಬಳಿ ನಮಗೆ ಅನುಕೂಲವಾದವೆಲ್ಲ ಕೆಲವೊಂದು ವ್ಯಕ್ತಿಗಳು ಲಭ್ಯವಾಗುವರೆಂದು, ಮುಂದೆ ಸೀತಾನ್ವೇಷಣೆಗೆ ಅವರ ಸಹಕಾರ ಒದಗಿ ಬರುವುದೆಂದು ತಿಳಿಸಿದಳು. ಹೀಗೆ ಅವರ ಸೂಚನೆಯ ಮೇರೆಗೆ ನಾವಿಂದು ಈ ಪಂಪಾ ಸರೋವರದ ಬಳಿ ಬಂದಿದ್ದೇವೆ. ಬಾಲಕ, ನಿನ್ನಿಂದ ಕೆಲವು ನಿನ್ನ ಪರಿಚಯವನ್ನು ತಿಳಿಯುವ ಅಪೇಕ್ಷೆಯು ನಮ್ಮದು. ಹಾಗಾಗಿ ನೀನು ಯಾರು ಅಲ್ಲದೆ ತೋರುವ ಆ ಗಿರಿ ಯಾವುದು? ಕೆಲವೊಂದು ವ್ಯಕ್ತಿಗಳು ಕುತೂಹಲದಿಂದ
ಕಡೆ ನೋಡುತ್ತಿದ್ದಾರಲ್ಲ ಅವರೆಲ್ಲ ಯಾರಿರಬಹುದು ತಿಳಿಸಬಲ್ಲಯ್ಯ? ಅಲ್ಲದೆ ಶಬರಿಯು ನಮಗೆ ಸೂಚಿಸಿದ ವಾಮನ ಶ್ರೇಷ್ಠ ಸುಗ್ರೀವನಾಯರು ತಿಳಿಸಬಲ್ಲಯ್ಯ? Oh,
ಸ್ವಾಮಿ. ಇದು ಇದೋ ನನ್ನ ನಿಜ ರೂಪಗಳನ್ನು ಭೇಟಿಯಂತೆ. ಒಂದು ಕಾಲದಲ್ಲಿ ಅಹಂಕಾರಗಳಾಗಿ ಸಾಧು ಸಜ್ಜನವಾದ ಋಷಿ ಮುನಿಗಳನ್ನು ವಹಿಸಿ ಅವರಿಂದ ಸಾಪಗ್ರಸ್ತನಾದೆ, ಮನೋಬಲವನ್ನೇ ಕಳೆದುಕೊಂಡೆ. ಆಗ ನನ್ನನ್ನು ಸಂತೈಸಿದ ನನ್ನ ಅಂಜನಾ ದೇವಿಯು ಮುಂದೆ ಶ್ರೀರಾಮ ದರ್ಶನವಾದಾಗ ನಿನ್ನ ಶಾಪ ವಿಮೋಚನೆಗೊಳ್ಳುವುದೆಂದು ನುಡಿದಿದ್ದರು ಸ್ವಾಮಿ. ಯಾರು ನಿನ್ನ ಕಿವಿಯಲ್ಲಿ ಅಗವಸರವಾಗಿರುವ ಕರ್ಮಕುಂಡ ಹಾಗೂ ಉಡಿದಾರಗಳನ್ನು ಗುರುತಿಸುತ್ತಾರೋ ಅವರೇ ನಿನ್ನ ಆರಾಧ್ಯ ಮೂರ್ತಿ ಶ್ರೀರಾಮಚಂದ್ರ. ಆತನ ದರ್ಶನ ಮಾತ್ರದಿಂದ ನಿನ್ನ ಜೀವನ ಸಾರ್ಥಕ್ಯವನ್ನು ಹೊಂದುವುದೆಂದು ನುಡಿದಿದ್ದರು ಸ್ವಾಮಿ. ನಿನ್ನ ದರ್ಶನದಿಂದ ನಾನು ಪುನೀತನಾದ ಸ್ವಾಮಿ. ದೇವಾನು ದೇವತೆಗಳಿಂದಲೂ ಪೂಜಿಸಲ್ಪಡ ನಿನ್ನ ಪಾದಗಳಿಗೆ ಸಹಸ್ರ ಸಹಸ್ರ ನಮನಗಳು ಸ್ವಾಮಿ. ನಮ್ಮನ್ನು ಉದ್ಧರಿಸಬೇಕು ರಾಮ, ರಕ್ಷಿಸು ರಾಮ, ರಕ್ಷಿಸು. ಇದು ನನ್ನ ನಿಜ ರೂಪವನ್ನೇ ನೋಡಿ ಅಂತೆ. ಸಾಕು ಸಾಕು ಸಾಕಯ್ಯ ಬೆಳೆದುದು.
ಕೋಮಲ ಸ್ವರೂಪಿ ಕೋದಂಡ ರಾಮ ರಕ್ಷಿಸು ಸ್ವಾಮಿ ರಕ್ಷಿಸು. ಆಂಜನೇಯನ ಮೂಲಕ ತಮ್ಮ ಸಕಲ ವೃತ್ತಾಂತವನ್ನು ಬಲ್ಲವನಿದ್ದೇನೆ ಸ್ವಾಮಿ. ಇನ ವಂಶದ ಭವ್ಯ ಪರಂಪರೆಯಲ್ಲಿ ಹುಟ್ಟಿ ಬಂದಂತಹ ತಾವು ನಮ್ಮ ಈ ಪ್ರದೇಶಕ್ಕೆ ಪಾದ ಬೆಳೆಸಿದುದೇ ನಮ್ಮ ಪುಣ್ಯಸ್ವಾಮಿ. ಹೇ ದಾಶರಥಿ, ಸೂರ್ಯಪ್ರಕಾಶವು ಎಲ್ಲಿಯ ತನಕ ಪಸರಿಸುವುದು? ಅರ್ಥ ಈ ಭೂಮಿಯಲ್ಲಿ ನ್ಯಾಯದಾನ ಮಾಡುವ ಮಹತ್ತರವಾದ ಹೊಣೆಗಾರಿಕೆಯುಳ್ಳವರು ತಾವು ಎಂದು ಬಲ್ಲೆ ಸ್ವಾಮಿ. ಬಾಲ್ಯದಲ್ಲಿ ವಿದ್ಯಾಭ್ಯಾಸ ಕಾಲದಲ್ಲಿಯೇ ನಿಮ್ಮ ಬಗ್ಗೆ ನಿಮ್ಮ ಭವ್ಯ ಪರಂಪರೆಯ ಬಗ್ಗೆ ಸಾಕಷ್ಟು ತಿಳಿದವನಿದ್ದೇನೆ ಸ್ವಾಮಿ. ಸೂರ್ಯ ಸುಕುಮಾರನಾದ ಈ ಸುಗ್ರೀವ ಅನ್ಯಾಯಕ್ಕೊಳಗಾಗಿ ಹತಾಶನಾಗಿದ್ದಾನೆ ಸ್ವಾಮಿ. ಏನು ಅಣ್ಣನಾದ ವಾಲಿಯು ನನ್ನನ್ನು ಕಿಷ್ಕಿಂದಿಯಿಂದಲೇ ಹೊರದಬ್ಬಿದ ಸ್ವಾಮಿ. ಆಶ್ರಯಕ್ಕಾಗಿ ನಾನು ಯಾರ ಹತ್ತಿರ ಹೋದರೂ ನನಗೆ ಆಶ್ರಯವೇ ದೊರೆಯದಾಯಿತು ಸ್ವಾಮಿ. ಪ್ರಭು ತಾವೇ ಈ ಕಡೆಗೆ ಪಾದಗಳಿಸಿದ್ದೀರಲ್ಲ ಸ್ವಾಮಿ, ನಮ್ಮ ದರ್ಶನ ಭಾಗ್ಯದಿಂದ ನಾವು ಪುನೀತರಾಗಿದ್ದೇವೆ ಸ್ವಾಮಿ. ನಮ್ಮ ಭಾಗ್ಯದ ಬಾಗಿಲು ತೆರೆಯಿತೆಂದೇ ನಮ್ಮ ಅನಿಸಿಕೆ ಸ್ವಾಮಿ. ಹೇ ದಾಶರಥಿ, ನನಗಾದ ಸಂಕಷ್ಟವನ್ನು ತಮ್ಮ ಪಾದಮೂಲದಲ್ಲಿ ನಿವೇದಿಸಿದ್ದೇನೆ. ಸನ್ನಿಧಾನದಿಂದ ನ್ಯಾಯವನ್ನು ದೊರಕಿಸಿಕೊಡಬೇಕೆಂದು ವಿನೀತವಾಗಿ ಬೇಡಿಕೊಳ್ಳುತ್ತಿದ್ದೇನೆ ಸ್ವಾಮಿ. ಸುಗ್ರೀವ ರಾಮ, ನಿನಗೆ ಬಂದ ಸಂಕಟವಾದರೂ ಏನು ಹೇಳಯ್ಯ ಹೇಳು. ಪ್ರಭು ನಾವು ವಾನರವಂಶೀಯರಾಗಿ ಜನಿಸಿದ್ದರು, ಮಾನವೀಯ ಸಂಸ್ಕಾರದಿಂದ ಬಾಳಿ ಬೆಳೆದವರು. ಭರತಖಂಡದ ದಕ್ಷಿಣದ ಕಿಷ್ಕಿಂದೆಯೇ ನಮ್ಮ ಸಾಮ್ರಾಜ್ಯ ಸ್ವಾಮಿ. ವಾಲಿ ಸುಗ್ರೀವರೆಂಬ ಅಣ್ಣ ತಮ್ಮಂದಿರಾದ ನಾವು ಬಹಳ ಅನ್ಯೋನ್ಯತೆಯಿಂದ ರಾಜ್ಯಭಾರ ಮಾಡುತ್ತಿದ್ದೆವು ಸ್ವಾಮಿ. ಅಣ್ಣನಾದ ವಾಲಿಯು ರಾಜನಾಗಿಯು ಆತನ ಸಹಾಯಕನಾಗಿ ನಾನು ಮತ್ತು ನಮ್ಮನ್ನೇ ನಂಬಿ ಬದುಕುತ್ತಿರುವ ಈ ಕಪಿಸಂತು ಸಹೋದರತ್ವದ ಅನ್ಯೋನ್ಯತೆಗೆ ನಮ್ಮನ್ನೇ ಉದಾಹರಿಸುತ್ತಿದ್ದ ಕಾಲವೊಂದಿತ್ತು ಸ್ವಾಮಿ. ಆದರೆ ಏನು ಮಾಡೋಣ ಹೇಳಿ, ಏನಾಯ್ತು? ವಿಧಿಯ ಕ್ರೂರ ದೃಷ್ಟಿ ನಮ್ಮ ಮೇಲೆ ಬಿತ್ತು. ಏನು ಮಾಯಾವಿ ಎಂಬ ರಾಕ್ಷಸನೋರ್ಮನ ಪ್ರವೇಶ ನಮ್ಮ ಜೀವನವನ್ನೇ ಹಾಳುಗೆಡಲಿತು ಸ್ವಾಮಿ. ದ್ವೇಷ ಸಾಧನೆಗೆ ಮುಂದಾದ ಮಾಯಾವಿಯೊಂದಿಗೆ ದೀರ್ಘಕಾಲ ಹೋರಾಟ ಮಾಡಿದ ನನ್ನಣ್ಣ ವಾಲಿ ಕೊನೆಗೂ ವಾಲಿಯ ಆಘಾತವನ್ನು ತಡೆಯಲು ಸಾಧ್ಯನಾದ ಮಾಯಾವಿ ಜೀವ ಭಯದಿಂದ ರಣಕ್ಷೇತ್ರದಿಂದ ಕಾಲ್ಕಿತ್ತು. ಓಡಿ ಹೋಗಿಯೇ ಗುಡೆಯೊಂದನ್ನು ಪ್ರವೇಶಿಸಿ ಆತನನ್ನು ಹಿಂಬಾಲಿಸಿ ನನ್ನಣ್ಣನು ತೆರಳಿದಾಗ ನಾನು ಆತನ ಜೊತೆಗೆ ಹೋಗಿದ್ದೆ ಸ್ವಾಮಿ. ಗುಹಾಂತರದ ಒಳಹೊಕ್ಕ ನನ್ನಣ್ಣ ನನ್ನನ್ನು ಗುಹಾದ್ವಾರದಲ್ಲೇ ನಿಲ್ಲುವಂತೆ ಸೂಚಿಸಿದ್ದ. ಗುಹಾಂತರದೊಳಗೆ ಬಹುದೀರ್ಘಕಾಲ ಯುದ್ಧ ನಡೆಯಿತು ಸ್ವಾಮಿ. ಇದ್ದಕ್ಕಿದ್ದಂತೆ ಒಂದು ದಿನ ಹಾ ತಮ್ಮ ಸುಗ್ರೀವ ಎಂಬ ಆರ್ತನಾದ ಒಂದು ಕೇಳಿಬಂತ ಸ್ವಾಮಿ. ಮಾಯಾವಿಯ ಮಾಯಾ ಜಾಲವನ್ನು ಅರಿಯದಂತಹ ನಾನು ಅಣ್ಣನಾದ ವಾಲಿ ಹತನಾದನೆಂದು ತಪ್ಪಾಗಿ ತಿಳಿದು ಪ್ರಬಲವಾದ ಬಂಡೆಕಲ್ಲುಗಳಿಂದ ಗುಹಾದ್ವಾರಗಳನ್ನು ಮುಚ್ಚಿ ರಾಜ್ಯಕ್ಕೆ ಹಿಂದಿರುಗಿದೆ. ಬಂದವನೇ ನಡೆದ ಘಟನೆಗಳನ್ನೆಲ್ಲ ಕಪಿಸಂದವನ ಮುಂದೆ ಅರಗಿದಾಗ ರಾಜ್ಯದ ರಾಜ್ಯಭಾರವನ್ನು ಮಾಡುವಂತೆಯೇ ತಿಳಿಸಿದರು. ಹಾಗೆಯೇ ಕಾಲ ಒಂದಿಷ್ಟು ಕಳೆಯುತ್ತಿರಲು ಸ್ವಾಮಿ ಏನಾಯ್ತು? ಇದ್ದಕ್ಕಿದ್ದಂತೆ ಅಣ್ಣನಾದ ವಾಲಿ ನನ್ನ ಮುಂದೆ ಪ್ರತ್ಯಕ್ಷನಾದ. ಬಂದವನೇ ನನ್ನನ್ನು ಹಿಡಿದೆಳೆದು ಹಿಂಸಿಸ ತೊಡಗಿದ ಸ್ವಾಮಿ. ನನ್ನಿಂದಾದ ಪ್ರಮಾದವನ್ನು ಒಪ್ಪಿಕೊಂಡು ಆತನ ಮುಂದೆ ಪರಿಪರಿಯಾಗಿ ವಿನಂತಿಸಿದರು. ನಿರ್ದಯಿಯಾದ ನನ್ನಣ್ಣ ನನ್ನನ್ನು ಹಿಡಿದು ಈ ರಾಜ್ಯದಿಂದಲೇ ಹೊರದಬ್ಬಿದ ಸ್ವಾಮಿ. ಅಷ್ಟು ಮಾತ್ರವಲ್ಲ, ನೀನು ಮಾಡಿದ ನನ್ನ ಒಡತಿಯಾದ ರುಮೆಯನ್ನು ತನ್ನ ಅಧೀನದಲ್ಲಿ ಇರಿಸಿಕೊಂಡು ನನ್ನನ್ನು ಹಿಂಸಿಸುತ್ತಿದ್ದಾನೆ ಸ್ವಾಮಿ.
ರಕ್ಷಣೆಗಾಗಿ ಯಾರ್ಯಾರ ಮೊರೆ ಹೋದೆ, ಆದರೂ ನನಗೆ ಆಶ್ರಯವೇ ದೊರೆಯದಾಯಿತು ಸ್ವಾಮಿ. ಕೊನೆಗೆ ಒಂದಿಷ್ಟು ಕಾಲ ನನ್ನ ಅಪ್ಪನಾದ ಸೂರ್ಯದೇವನ ಬಳಿ ಆಶ್ರಯ ಪಡೆದಿದೆ. ಆ ಕಾಲಕ್ಕೆ ಆತನು ನನಗೊಂದು ಉಪಾಯವನ್ನು ತಿಳಿಸಿದನು. ಏನದು? ಮಾಯಾವಿ ಪ್ರಕರಣದ ನಂತರ ದುಂದುಬಿ ಎಂಬ ರಾಕ್ಷಸನೊಬ್ಬನು ನಮ್ಮ ಕಿಷ್ಕಿಂದೆಯ ಮೇಲೆ ದ್ವೇಷ ಸಾಧನೆಗೆ ಮುಂದಾದಾಗ ದ್ವೇಷಾವರಿತನಾದ ವಾಲಿಯು ಆತನನ್ನು ಹಿಡಿದು ಮೇಲೆತ್ತಿ ಗರಗರನೆ ತಿರುಗಿದ್ದಾಗ ಆತನ ದೇಹದಿಂದ ತಿಮ್ಮಿದಂತಹ ರಕ್ತವು ಈ ಋಷ್ಯಭೂಪದಲ್ಲಿ ತಪಸ್ಸನ್ನಾಚರಿಸುತ್ತಿದ್ದ ನಮ್ಮ ಗುರುಗಳಾದ ಮಸಂಗ ಮಹರ್ಷಿಗಳ ಹೋಮಕುಂಡಕ್ಕೆ ಬಿದ್ದು ಅಪವಿತ್ರವಾಯಿತೆಂದು ಇದರಿಂದ ಕುಪಿತರಾದಂತಹ ಮಹರ್ಷಿಗಳು ಯಾರಿಂದ ಈ ದುಷ್ಕೃತ್ಯ ಜರುಗಿತು ಅವರು ಈ ಋಷ್ಯಭೂಪಕ್ಕೆ ಕಾಲಿಟ್ಟರು ಅವರ ಶಿರಸ್ಸಹಸ್ರವಾಗಲಿ ಎಂದು ಶಪಿಸಿದರಿದ್ದರು. ಆದುದರಿಂದ ಈ ಪ್ರದೇಶ ನಿನ್ನ ವಾಸಕ್ಕೆ ಯೋಗ್ಯವೆಂದು ತಿಳಿಸಿದರು. ಅಷ್ಟು ಮಾತ್ರವಲ್ಲ, ಮುಂದೊಂದು ದಿನ ನನ್ನ ವಂಶೀಯನೊಬ್ಬನಿಂದ ನಿನಗೆ ಶ್ರೇಯಸ್ಕರವಾಗಲಿದೆ ಎಂದು ತಿಳಿಸಿದರು. ಆ ಮಾತಿನ ಭರವಸೆಯಿಂದ ನಿನ್ನ ನಿರೀಕ್ಷೆಯಲ್ಲಿ ನನ್ನ ಕೆಲವು ವಾನರ ಪುತ್ರರೊಂದಿಗೆ ಇಲ್ಲಿ ನೆಲೆಸಿದ್ದೇನೆ ಸ್ವಾಮಿ, ನೆಲೆಸಿದ್ದೇನೆ. ಸುಗ್ರೀವ, ನಿನ್ನ ಬಗ್ಗೆ ಪ್ರಾಥಮಿಕವಾಗಿ ಮಾಹಿತಿಗಳನ್ನು ಹನುಮಂತನಿಂದ ನಾವು ಪಡೆದಿದ್ದೇವೆ. ಅದಕ್ಕೂ ಪೂರ್ವದಲ್ಲಿಯೇ ಕೆಲವು ಸೂಚನೆಗಳು ನಮಗೆ ಲಭ್ಯವಾಗಿವೆ. ಸುಗ್ರೀವ, ಈ ಧರ್ಮಭೂಮಿಯ ಆಗುಹೋಗುಗಳನ್ನು ಪ್ರಶ್ನಿಸುವ ಅಧಿಕಾರ ದೇವತೆಗಳಿಗೆ ಇಲ್ಲವೇ? ಅವರಲ್ಲಿ ತೋರಿಕೊಂಡೆಯಾ? Thank you.
ಒಂದು ವೇಳೆ ನನ್ನ ಮನದನ್ನೆಯ ಅಪಹರಣ ನನ್ನ ಸಮಕ್ಷಮದಲ್ಲಿ ನಡೆದಿದ್ದರೆ ಆ ದುರ್ಗನನ್ನು ಆ ಹೆಗ್ಗಳಿಗೆಯಲ್ಲಿ ನಿಗ್ರಹಿಸಿ ನನ್ನ ಮನದನ್ನೆಯನ್ನು ನಾನು ಬಿಡಿಸಿಕೊಳ್ಳುತ್ತಿದ್ದೆ. ನಿನ್ನ ಅಣ್ಣ ವಾಲಿ ಏನು ಮಹಾ ಮಹಾಬಲಶಾಲಿ ಅವನನ್ನು ಏಕಮಾನದಲ್ಲಿ ನಿಗ್ರಹಿಸಿ ನಿನ್ನ ಪತ್ನಿ ರೂಮೆಯನ್ನು ನಿನಗೆ ತಂದೊಪ್ಪಿಸುವೆ. ನಿಶ್ಚಿಂತನಾಗಿರು ನಿಶ್ಚಿಂತನಾಗಿರು. ಬೃಹದಾಕಾರದ ದುಂದುವಿಯಾಗುತ್ತೆ ಕಳೆ ಬಂದ
ನನ್ನಣ್ಣ ಪ್ರತಿನಿತ್ಯ ಬಂದು ಈ ಅಟ್ಟೆಯನ್ನು ತನ್ನ ಮೊಣಕಾಲ ಪರ್ಯಂತ ಮೇಲೆತ್ತಿ ತನ್ನ ಶಾರೀರಿಕ ಬಲವನ್ನು ಪ್ರದರ್ಶಿಸುತ್ತಿದ್ದಾನೆ. ಅಷ್ಟೇ ತಾನೆ? ಅಷ್ಟೇ ಅಲ್ಲ ಸ್ವಾಮಿ. ಇನ್ನೇನು? ಈ ಸಪ್ತತಾಳ ವೃಕ್ಷಗಳ ಗರಿಗಳನ್ನು ಏಕಮಾಣದಿಂದ ಕತ್ತರಿಸುತ್ತಾನೆ. ಈ ಎರಡು ಪ್ರಕ್ರಿಯೆಗಳನ್ನು ತಾವು ಮಾಡಿ ತೋರಿಸಿದ್ದಲ್ಲಿ ನನ್ನ ಸಂಶಯ ನಿವಾರಣೆಯಾಗಬಹುದೆಂದು ನಿಮ್ಮಲ್ಲಿ ಹೇಳಿಕೊಳ್ಳುತ್ತಿದ್ದೇನೆ ಸ್ವಾಮಿ. ಅಷ್ಟೇ ತಾನೆ ಸುಗ್ರೀವ. ನೋಡು, ನಾವು ಸೂರ್ಯವಂಶೀಯರು, ನಮ್ಮ ದುಷ್ಟ ದಮನ ಅಂದರೆ ಅದು ಸಮೂಲ ನಾಶ. ಈಗ ನಿಮಗೆ ಸಂತೃಪ್ತಿ ಆಯ್ತೆ, ನಿನ್ನ ಸಂಶಯ ನಿವಾರಣೆ ಆಯ್ತೆ. Thank you.
Thank you.
ಸತ್ಯ. ಸೂರ್ಯ ವಂಶದ ರಾಯ ರಾಣಿದ ಮಾತು ತಪ್ಪದು ಎಂಬ ನುಡಿಯನ್ನು ಕೇಳಿ ಬಲ್ಲೆ. ನ್ಯಾಯಕ್ಕಾಗಿ ಸತ್ಯಕ್ಕಾಗಿ ಸತ್ಯಕ್ಕೆ ಬೇಕಾಗಿ ನ್ಯಾಯಕ್ಕಾಗಿ ಹೋರಾಡಿದ ಅದೆಷ್ಟು ಜನ ಯಾಗಮಯಿ ಜೀವಿಗಳು ನಿಮ್ಮ ವಂಶ ಪರಂಪರೆಯಲ್ಲಿ ವಾಲಿಗಳಾಗಿದೆ. ಅಯ್ಯ ದಾಶರಥಿ, ನಿಮ್ಮ ವಂಶದ ಅರಸನೊಬ್ಬ ತನ್ನ ಕೊಟ್ಟ ಮಾತುಗಳನ್ನು ಉಳಿಸಿಕೊಂಡು ದಕ್ಕಬೇಕಾಗಿ ತನ್ನ ರಾಜ್ಯಕೋಶಗಳನ್ನು ಎಲ್ಲವನ್ನೂ ಕಳೆದುಕೊಂಡು ಅತ್ತಿ ಮಕ್ಕಳನ್ನು ವಿಕ್ರಯಿಸಿ ನಾನು ಮಶಾಲಕ್ಕಾಗಿದ್ದಾರಂತೆ. ಇನ್ನೊಬ್ಬ ಪಾರಿವಾಳವೊಂದರ ಪ್ರಾಣ ರಕ್ಷಣೆಗಾಗಿ ತನ್ನ ದೇಹದ ಮಾಂಸಖಂಡಗಳನ್ನು ಸ್ವಯಂ ಕತ್ತರಿಸಿ ಕಟ್ಟಡಿಯಲ್ಲಿರಿಸಿ ಮಾರಾಟ ಮಾಡಿದ್ದಾನಂತೆ. ಮಗನೊಬ್ಬ ಗೋವಂದನ ಪ್ರಾಣ ರಕ್ಷಣೆಗಾಗಿ ತನ್ನ ಪ್ರಾಣ ತ್ಯಾಗಕ್ಕೂ ಸಿದ್ಧನಾಗಿದ್ದಾನಂತೆ. ಅಂತಹ ಶ್ರೇಷ್ಠ ವ್ಯಕ್ತಿಗಳು ಹುಟ್ಟಿದ ವಂಶದಲ್ಲಿಯೇ ನೀನು ಹುಟ್ಟಿದೆಯ ರಾಮ. ರಾಮ ಏನು ವಿಪರ್ಯಾಸವಿ, ನಿಮ್ಮ ವಂಶಜರು ಈವರೆಗೆ ದಿಗಂತ ಯಾತ್ಯಾಗಿ ಪಸರಿಸಿದ ಆ ಶ್ವೇತವರ್ಣದ ಕೀರ್ತಿ ಪತಾಕೆಗೆ ನೀನು ಕಪ್ಪು ಚುಕ್ಕಿಯಾದೆಯಲ್ಲ ರಾಮ, ಏನು ಮಾಡೋಣ, ಎಲ್ಲವೂ ನಮ್ಮವಿದೆ. ಹೇಳಿ ಹೇಳಿ, ನಾವು ವಾನರರು. ಮಾನವರಾದ ನೀವು ನಮ್ಮಂತಹ ನಿಷ್ಪಾಪ ಜೀವಿಗಳನ್ನು ಮೋಸದ ಕೂಪಕ್ಕೆ ತಳ್ಳಿ ನಮ್ಮ ನರಗಾಡವನ್ನು ಕಂಡು ಆನಂದಿಸುವ ವಿಕೃತ ಮನಸ್ಥಿತಿ ನಿಮ್ಮದು. ಅಯ್ಯ ದಾಶರಥಿ, ನಿನ್ನನ್ನು ದೂಷಿಸಿ ಇನ್ನೇನು ಬಲ, ಸಾಕು, ನಿಮ್ಮ ಸಹವಾಸ ಸಾಕು. ಮಾನವಾದಿಪ್ಪ ಇಲ್ಲಿಯವರೆಗೆ ನಡೆದ ಘಟನೆಗಳನ್ನು ಒಂದು ಕನಸೆಂದು ಭಾವಿಸೋಣ. ತೆರಳು, ನೀನು ಎಲ್ಲಿಗೆ ಹೋಗಬೇಕೆಂದು ತಿಳಿಸಿದರೆ ಅಲ್ಲಿಗೆ ನಮ್ಮ ಹನುಮ ಕೊಂಡು ಬರುತ್ತಿದ್ದಾನೆ, ಅವನು ಸಿದ್ಧನಾಗಿದ್ದಾನೆ. ತೆರಳು. ನಿನಗೇಕೆ ಮೋಸವಾಯಿತು? ಏಕೆ ಮೋಸವಾಯಿತು ಅಯ್ಯ? ನಿನ್ನ ನೋವನ್ನು ಕಂಡು
ಆನಂದಿಸುವಂತಹ ವಿಘ್ನದ ಮನಸ್ಸು ನನ್ನದಲ್ಲ. ನಿನ್ನಂತ ಆರ್ತರ ರಕ್ಷಣೆಯೇ ನನ್ನದು. ಅಯ್ಯ, ನೀನು ಮೋಸ ಹೋದ ಹಾಗೆ ನಾನು ಕೂಡ ಮೋಸ ಹೋದೆ. ರಣಕ್ಷೇತ್ರದಲ್ಲಿ ವಾಲಿಸುಗ್ರೀವರಾದ ನಿಮ್ಮೊಳಗೆ ಭೀಕರ ಹೋರಾಟ ನಡೆದಾಗ ಆಳ ವೇಗವನರಿಯದೆ ನೀನ್ಯಾರು ವಾಲಿಯಾರು ಎಂಬುದನ್ನು ಗುರುತಿಸಿಕೊಳ್ಳುವುದಕ್ಕೂ ಅಸಮರ್ಥನಾದೆ. ಅದಕ್ಕೆ ನಿಮ್ಮಿಬ್ಬರ ದೈಹಿಕ ಸಾಮ್ಯತೆಯೇ ಕಾರಣವಾಯಿತಲ್ಲ. ಮತ್ತೂ ಒಂದು ಕಾರಣವಿದೆ ಅಲ್ಲ. ಏನು ಕಾರಣ? ಇದ್ದಾನಲ್ಲ ನಿನ್ನ ಅಣ್ಣ ವಾಲಿ, ಆತನ ಕ್ರೌರ್ಯವೇನೆಂಬುದನ್ನು ನನ್ನ ಕಣ್ಣಾರೆ ನೋಡಬೇಕಾಗಿತ್ತು. ಅಲ್ಲದೆ ನೀನು ವಾಲಿಯನ್ನು ಯುದ್ಧಕ್ಕೆ ಆಹ್ವಾನಿಸುವಾಗ ಅಣ್ಣ ಎಂಬ ಪದವನ್ನು ಪ್ರಯೋಗಿಸಿದೆ ಅಷ್ಟೇ. ಇದರ ಅರ್ಥ ನಿನಗೆ ಈಗಲೂ ನಿನ್ನ ಅಣ್ಣನ ಮೇಲಿನ ಪ್ರೀತಿ ವಾತ್ಸಲ್ಯದ ಸೇವೆ ಇದೆ ಎಂಬುದಲ್ಲದೆ ಆ ನಿನ್ನ ನೀತಿಯ ಪರಿಮಾರ್ಜನೆಯಾಗಬೇಕಾಗಿತ್ತು. ಅದಕ್ಕಾಗಿ ನಾನು ಮುಂದುವರಿಯಲಿಲ್ಲ ಸುಗ್ರೀವ. ಆದರೂ ಚಿಂತಿಸದೆಯು, ಇದು ನನ್ನ ಅಮೃತ ಹಸ್ತದಿಂದ ನಿನ್ನ ಮೈದಳೆಯುತ್ತೇನೆ. ಅಲ್ಲದೆ ನನ್ನ ತಮ್ಮನಾದ ಲಕ್ಷ್ಮಣನ ಮೂಲಕ ನಿನ್ನ ಕೊರಳಿಗೆ ಗಜಪುಷ್ಪದ ಮಾಲೆಯನ್ನು ಹಾಕಿಸಿದ್ದೇನೆ. ಅಷ್ಟೇ ಅಲ್ಲದೆ ಅದು ಅತ್ತ ಕಡೆ ನೋಡು, ಇದುವೇ ಋಷ್ಯಜನಾಶ್ರಮ. ಅದನ್ನು ನಾವಿಬ್ಬರು ಜೊತೆ ಜೊತೆಯಾಗಿ ಕೈಹಿಡಿದು ದಾಟೋಣ. ಒಂದು ವೇಳೆ ನಮ್ಮಿಬ್ಬರ ಮನಸ್ಸಿನಲ್ಲಿ ಕಪಟ ಕಲ್ಮಶ ಏನಾದರೂ ಇದ್ದಲ್ಲಿ ನಾವು ಅಲ್ಲೇ ಸುಟ್ಟ ಬೂದಿಯಾಗಬೇಕು. ಇದು ಋಷಿವಾಣಿ. ನಾವು ಈ ಪಂದ್ಯದಲ್ಲಿ ಗೆದ್ದಿದ್ದೇವಲ್ಲವೇ, ಇನ್ನೇಕೆ ತಡ? ಹೋಗು, ನಿನ್ನಲ್ಲಿನ ನನ್ನ ವಾಲಿಯನ್ನು ಯುದ್ಧಕ್ಕೆ ಆಹ್ವಾನಿಸು. ಹೋಗು ಸುಗ್ರೀವ, ಹೋಗು. ಓ ಶ್ರೀರಾಮಚಂದ್ರಮ್ಮ, ಸುಗ್ರೀವ ನಿನ್ನ ಹಸ್ತಸ್ಪರ್ಶ ಮಾತ್ರದಿಂದ ನನಗೆ ನನ್ನ ಶಾರೀರಿಕ ನೋವು ಮಾಯವಾಗಿದೆ. ಮಾತ್ರವಲ್ಲದೆ ನನ್ನಲ್ಲಿ ಹೊಸ ವರ್ಗು ಮೂಡಿ ಬರುತ್ತಾ ಇದೆ. ಈ ಬಾರಿಯ ಹೋರಾಟಕ್ಕೆ ಕಿಷ್ಕಿಂಧಾ ನಗರಿಯ ಕೋಟೆ ಕೊತ್ತಲಗಳನ್ನು ಮುರಿಯುವಂತೆ ನನ್ನವರಿಗೆ ಸೂಚಿಸುತ್ತೇನೆ. ಹಾಗೆ ವಾಲಿಗೆ ಯುದ್ಧಕ್ಕೆ ಆಹ್ವಾನ ನೀಡುತ್ತೇನೆ. ವಾಲಿ ಬಾ, ಬಾ ಯುದ್ಧಕ್ಕೆ, ಬಾ ಬಾ ಯುದ್ಧಕ್ಕೆ. Yeah.
ವಿರುದ್ಧ ನೀತಿಯಲ್ಲ ಎಂಬುದಾಗಿ. ಯಾಕೆ ಸ್ವಾಮಿ? ನಮ್ಮ ಮಗನಾದ ಅಂಗದನಿಂದ ತಿಳಿದುಕೊಂಡ ಘಟನೆಯೊಂದು ನನ್ನಲ್ಲಿ ಆತಂಕವನ್ನು ಮೂಡಿಸಿದೆ ಸ್ವಾಮಿ. ಏನದು? ಅಯೋಧ್ಯ ದೇಶದ ಚಕ್ರವರ್ತಿ ದಶರಥ ಮಹಾರಾಜನ ಮಗನಾದ ಶ್ರೀರಾಮಚಂದ್ರನು ತನ್ನ ತಮ್ಮ ಲಕ್ಷ್ಮಣನೊಂದಿಗೆ ನಮ್ಮಿ ಕಿಷ್ಕಿಂಧ ರಾಜ್ಯದ ಪ್ರದೇಶಕ್ಕೆ ಆಗಮಿಸಿದ್ದಾನಂತೆ. ಅದಕ್ಕೆ ರಾಮನ ಮಡದಿಯಾದ ಜಾನಕಿಯನ್ನು ಲಂಕಾಧೀಶನಾದ ರಾವಣನು ಅಪಹರಿಸಿದ್ದರಿಂದ ಅವಳನ್ನು ಅರಸುತ್ತಾ ಬಂದ ಪುಂಡರೀಕ ನೇತ್ರನನ್ನು ನಿಮ್ಮ ತಮ್ಮನಾದ ಸುಗ್ರೀವನು ಸಂಧಿಸಿ ಅವನಿಗೊದಗಿದ ಕಷ್ಟವನ್ನು ದೂರಿಕೊಂಡನಂತೆ. ಅಲ್ಲದೆ ಸ್ವಾಮಿ, ನಿಮ್ಮನ್ನು ಕೊಂದು ಉಮೆಯನ್ನು ಬೀಳಿಸಿಕೊಟ್ಟಲ್ಲಿ ರಾಮನ ಪತ್ನಿಯಾದ ಸೀತೆಯ ಅನ್ವೇಷಣ ಕಾರ್ಯಕ್ಕೆ ಸಹಕರಿಸುವುದಾಗಿ ಮಾತು ಕೊಟ್ಟಿದ್ದಾನಂತೆ. ಈ ರೀತಿ ರಾಮ ಸುಗ್ರೀವರು ಒಪ್ಪಂದ ಮಾಡಿಕೊಂಡು ಅವರಿಗೆ ಮೈತ್ರಿ ಕೂಡಿದೆ. ರಾಮನ ಸೂಚನೆಯಂತೆ ಸುಗ್ರೀವನು ನಿಮ್ಮನ್ನು ಯುದ್ಧಕ್ಕೆ ಆಹ್ವಾನಿಸಿದ್ದಾನೆ ಸ್ವಾಮಿ. ಈಗಿನ ಯುದ್ಧ ನೀತಿ ಅಲ್ಲ ಎಂದು ಹೇಳುತ್ತಿದ್ದೆ. Oh, my God.
ಪ್ರಕರಣ ಇಷ್ಟಕ್ಕೆ ಸೀಮಿತವಲ್ಲ ಸ್ವಾಮಿ. ಆ ರಾಮನು ಏನು ಮಾಡಿದ್ದಾನೆ ಗೊತ್ತೇ? ರಾಮನು ಏನು ಮಾಡಿದ್ದಾನೆ ಗೊತ್ತೇ? ದುಂಡುಮಿಯ ಕಾಯವನು. ಓ ಪ್ರಾಣನಾಥ, ನೀವು ನಿಮ್ಮ ಶಕ್ತಿ ಸಾಮರ್ಥ್ಯದ ಪ್ರದರ್ಶನವನ್ನು ಪ್ರಸ್ತುತಪಡಿಸುತ್ತಿದ್ದ ದುಂದುವಿಯ ಕಾಯವನ್ನು ಆ ರಾಮನು ತನ್ನ ಕಾಲಿನಿಂದ ಯೋಜನೆ ಪರ್ಯಂತ ದೂರ ಬಿಸಾಡಿದ್ದಾನಂತೆ. ಅಲ್ಲದೆ ನಿಮ್ಮ ಬಾಣ ಪ್ರಯೋಗದ ಚಾತುರ್ಯವನ್ನು ಪ್ರಸ್ತುತಪಡಿಸುತ್ತಿದ್ದ ಸಪ್ತ ತಾಲ ವೃಕ್ಷಗಳನ್ನು ಸಮೋರಾತ ನಾಶ ಮಾಡಿ ನಿಮ್ಮಿಂದಲೂ ಬಲಶಾಲಿ ಎಂದು ತೋರಿಸಿಕೊಟ್ಟಿದ್ದಾನಂತೆ. ಆದ ಕಾರಣ ಸುಗ್ರೀವನೊಂದಿಗೆ ಯುದ್ಧ ಉಚಿತವಲ್ಲ ಸ್ವಾಮಿ. ಒಂದು ವೇಳೆ ನೀವು ಯುದ್ಧವನ್ನೇ ಮಾಡುವುದಿದ್ದರೆ ಈ ದಿನ ಬೇಡ ಸ್ವಾಮಿ, ಮಹೋತ್ಸವ ಅಲ್ಲ ಅಲ್ಲ ದೀಪೋತ್ಸವ ಅಲ್ಲ ಅಲ್ಲ ರಕ್ಷಾ
ಮಾಡುತ್ತೇನೆ. ಆಗ ನೀನು ಕಲಶ ಕನ್ನಡಿಯೊಂದಿಗೆ ನನ್ನನ್ನು ಸ್ವಾಗತಿಸಲು ಸಿದ್ಧಳಾಗು. ಇಲ್ಲ, ಇತಿಶ್ರೀಯದಲ್ಲಿ ಅಂಜದಿರು, ದುಃಖಿಸದಿರು. ನಮ್ಮ ದಾಂಪತ್ಯದ ಪ್ರತೀಕವೆನಿಸಿದ ಅಂಗಳದಲ್ಲಿ ನನ್ನ ಶಕ್ತಿಯನ್ನು ತುಂಬು, ನನ್ನ ಪರಾಕ್ರಮವನ್ನು ಆತನಲ್ಲಿ ಬೆಳೆಸು. ಸಹಧರ್ಮಿಣಿಯಾಗಿ ಬಹುದೀರ್ಘಕಾಲ ನನ್ನೊಂದಿಗೆ ಬಾಳಿದ ನಿನಗಿದು ವಾಲಿಯ ಆಲಿಂಗನ ಕೊನೆಯೂ ಆಗಿರಬಹುದು. ನನ್ನ ಉತ್ತರೀಯದಿಂದ ನಿನ್ನ ಕಣ್ಣೀರನ್ನು ಒರೆಸಿದ್ದೇನೆ. ಅಂತಃಪುರ ಸೇರು. ಇದ್ದಂತಾಗಲಿ ಸ್ವಾಮಿ. ತಾರಳನ್ನು ಸಂತೈಸಿ ಅಂತಃಪುರ ಕಳುಹಿಸುತ್ತಾಯಿತು. ಏನಂತೆ, ಇಂದಿನ ಯುದ್ಧದ ವೈಖರಿಯೇ ಬೇರೆ ಇದೆಯಲ್ಲ. ಕಿಷ್ಕಿಂಧೆಯ ನಗರ ಕತ್ತಲಗಳು ಮುರಿಯಲ್ಪಟ್ಟಿವೆ. ಅನೇಕ ವಾನರ ವೀರರು ಬಯಲುಭಾಗದತ್ತ ವಾಲಿದ್ದಾರೆ. ಕಿಷ್ಕಿಂಧೆಯ ರಾಜ್ಯದ ರಕ್ಷಣೆಗೆ ವಾನರ ವೀರರನ್ನು ನೇಮಿಸಿ ದ್ವಾರದಲ್ಲಿ ಅಂಗದನನ್ನು ನಿಯುಕ್ತಿಗೊಳಿಸಿ What?
ಸಿಂಹಾಸನದ ಶಿರಸ್ಸನ್ನು ಆಧರಿಸಿ ಈ ಶರ ಯಾರಿಂದ ಪ್ರಯೋಗಿಸಲ್ಪಟ್ಟಿದೆ ಎಂದು ನೋಡುತ್ತೇನೆ. ಹಾ, ಅರ್ಥವಾಯಿತು ಅರ್ಥವಾಯಿತು. ತಾರೆಯ ಎಚ್ಚರಿಕೆಯ ನುಡಿಗಳು, ರಾಮನಿಂದಲೇ ಈ ಬಾಣ ಪ್ರಯೋಗಿಸಲ್ಪಟ್ಟಿದೆ. ರಾಮನನ್ನೇ ಮಾತನಾಡಿಸುತ್ತೇನೆ. ಅನತಿ ದೂರದಲ್ಲಿ ಕಾಣುತ್ತಿದ್ದಾರಲ್ಲ ರಾಮ ಲಕ್ಷ್ಮಣರು, ಹಾ.
ನನ್ನ ಲಾಂಗೂರವನ್ನು ಲಂಕಾಶನಕ್ಕೆ ವ್ಯಾಪಿಸಿ ಆ ರಾಷ್ಟ್ರವನ್ನೇ ನಿನ್ನ ಪಾದಮೂಲದಲ್ಲಿ ತಂದಿಡುತ್ತಿದ್ದೆ. ರಾವಣನಿಂದ ಕ್ಷಮಯಾಚನೆ ಕೇಳಿಸಿ ಸೀತೆಯನ್ನು ನಿನಗೊಪ್ಪಿಸಿ ಕೊಡುತ್ತಿದ್ದೆ. ಆದರೆ ನೀನು ಕಂಡ ಕೆಟ್ಟವರ ಮಾತನ್ನು ಕೇಳಿ ನಿನ್ನ ಮನೆಯಾದ ಸೀತೆಯನ್ನು ಪಡೆಯುವ ಆಶೆಯಿಂದ ಇಂತಹ ಭಿನ್ನ ಕೃತ್ಯ ಎಸಗಿದರೆ ರಾಘವ. ಹೇಳಿ ಕೇಳಿ ನಾವು ವಾನರರು, ಆದರೆ ನಮಗೆ ನ್ಯಾಯ ನೀತಿ ನಿಷ್ಠೆ ಎಲ್ಲ ಇದೆ. ನಿನ್ನ ಗಂಡಸು ತನಗೆ ಮಾನ ಕಪಿಲ ಪ್ರಭು.
ಹೊರದಪ್ಪಲ್ಪಟ್ಟವರಲ್ಲ. ಪಿತೃವಾಕ್ಯ ಪರಿಪಾಲನಾರ್ಥವಾಗಿ ನಾವು ವನವಾಸ ದೀಕ್ಷೆಯನ್ನು ಕೈಗೊಂಡವರು. ಕಪೀಶ್ವರ, ಸೂರ್ಯ ವಂಶೀಯರಾದ ನಮಗೆ ಈ ಭೂಮಿಯಲ್ಲಿ ಎಲ್ಲಿ ಅನ್ಯಾಯ ನಡೆದರು ಅದನ್ನು ಪ್ರಶ್ನಿಸುವ ಅಧಿಕಾರ ನಮಗಿದೆ. ನಿನ್ನ ತಮ್ಮನಾದ ಸುಗ್ರೀವನು ನಿನ್ನ ಬಗ್ಗೆ ದೂರಿಕೊಂಡಾಗ ಅದನ್ನು ವಿಚಾರಿಸುವ ಅನಿವಾರ್ಯತೆ ನನಗಾಯಿತು. ಅಯ್ಯ ವಾರಿ, ಇದು ನ್ಯಾಯವೇ? ಏನದು? ತಮ್ಮನ ಸತಿಯನ್ನು ಮುಟ್ಟುವುದೆಂದೇ ಇದು ನಿನಗೆ ನ್ಯಾಯವೆನಿಸುತ್ತಿದೆಯೇ? ಇದರಿಂದ ನೀನು ಮಹಾಪಾಪಕ್ಕೆ ಬಾಧಿತನಾಗಿದ್ದೀಯ. ಈ ನಿನ್ನ ಕಾರ್ಯಕ್ಕೆ ಕಾರ್ಯಕರ್ತನ ಶಿಕ್ಷೆ ಅನಿವಾರ್ಯ. ಅದಕ್ಕಾಗಿ ನಿನ್ನನ್ನು ಮಾಡದಿಂದ ಕೇಳಿದ್ದೇನೆ. ಇದುವರೆಗೆ ಅದೇ ರಾಶಿ ಮೆರೆದವನು ನೀನು. ನಿನ್ನ ಶರೀರದಿಂದ ಒಂದು ತೊಟ್ಟು ರಕ್ತವು ಈ ಭೂಮಿಗೆ ಸುರಿದಿಲ್ಲ. ಇದರಿಂದ ನೀನು ಅಹಂಕಾರಿಯಾಗಿ ಜ್ಞಾನಾಂಗರಾಗಿ ವಾಲಿ, ನಿನ್ನಿಂದಾದ ಅಪರಾಧವನ್ನು ಒಪ್ಪಿಕೊಂಡು ರುಮೆಯನ್ನು ಸುಗ್ರೀವನಿಗಿತ್ತು. ವಾಲಿ, ನಿನ್ನಿಂದಾದ ಅಪರಾಧವನ್ನು ನಿನ್ನಂತ ದುಷ್ಟರನ್ನು ಶಿಕ್ಷಿಸಿ ಮತ್ತೆ ಅವರನ್ನು ತಿದ್ದಿ ರಕ್ಷಿಸುವ ಹೊಣೆಗಾರಿಕೆ ನಮ್ಮಲ್ಲಿ ಸೂಕ್ತವಾಗಿದೆ. ನಿನಗೆ ಇನ್ನೂ ಬರಬೇಕೆಂಬ ಆಸೆಯೇ? Yeah.
ಈ ನಂದ ಮಾತು ಸೂಕ್ತ ಸಮಯದಲ್ಲಿ ಪಡೆದುಕೊಳ್ಳುವೆ ಎಂದಲ್ಲವೇ? ಮಾಡಬಾರದ ಅನ್ಯಾಯ ನನ್ನಿಂದ ಆಗಿ ಹೋಗಿದೆ. ಈ ಪ್ರಪಂಚ ಶಾಶ್ವತವಲ್ಲ, ಮೂರು ದಿನದ ಬಾಳ್ವೆ ಎಂಬುದನ್ನು ಮರೆತಿದ್ದೆ. ಆದರೆ ನಿನ್ನ ದರ್ಶನ ಮಾತ್ರದಿಂದ ನನ್ನ ಪಾಪಗಳೆಲ್ಲ ನಾಶವಾಯಿತು ಎಂಬ ಅನಿಸಿಕೆ ಮೂಡುತ್ತಿದೆ. ಇನ್ನೂ ನನಗೆ ಬದುಕುವ ಆಶೆಯೇ ರಾಘವ ಇಲ್ಲ. ನಾವು ಯೋಚನೆ ಮಾಡಿದ್ದು ಬೇರೆ ಆಗಿದ್ದು
ಬಹುಶಃ ಇಂದಿಗೆ ರಾಮನ ಸಂಬಂಧಪಟ್ಟ ಆಗಬೇಕೆಂಬ ದೈವ ಸಂಕಲ್ಪ. ಹಾಗಾಗಿ ನಾವು ಪ್ರಸ್ತುತಪಡಿಸಿದ್ದೇವೆ. ಒಂದಷ್ಟು ಎಡತೊಡಲು ನಾವು ಅನುಭವಿಸಿದ್ದೇವೆ, ಇಲ್ಲ ಅಂತಲ್ಲ, ಸ್ವಲ್ಪ ತುರಾತ್ರಿಯಲ್ಲಿ ವ್ಯವಸ್ಥೆ ಮಾಡಬೇಕಾಯಿತು. ಅದೇನಿದ್ದು ದೇವರನ್ನು ಅನುಭವಿಸ್ತಾನೆ. ಈಗ ಇವತ್ತಿನಲ್ಲಿ ಇಲ್ಲಿ ನಮ್ಮನ್ನು ಸಹಕರಿಸಿದಂತಹ ಕಲಾವಿದನ್ನ ನೆನಪಿಸಿಕೊಡ್ತೇನೆ. ಹಾಡುಗಾರಿಕೆಯಲ್ಲಿ ಸಹಕರಿಸಿದ ಮೂಲೆ ಮನೋಹರ ಒಳ್ಳನ್ ಹಾಗೂ ಹಿಮ್ಮೇಳದಲ್ಲಿ ಸಹಕರಿಸಿದಂತಹ ಗೋಪಾಲಕೃಷ್ಣ ಅವರು ಹಾಗೂ ಶಿವಶಂಕರ ಪಟ್ಟಂಪೆಮೂಲೆ ಇವರಿಗೆ ಬೆಳ್ಳೂರು ಕ್ಷೇತ್ರ ಸೇವಾ ಸಮಿತಿ ಆಡಳಿತ ಜಾತ್ರಾ ಸಮಿತಿ ಹಾಗೂ ಪಟ್ಟ ಮಹಿಳಾ ಸಂಘದ ವತಿಯಿಂದ ಹೃತ್ಪೂರ್ವಕ ಧನ್ಯವಾದಗಳನ್ನ ಸಮರ್ಪಿಸ್ತಾ ಇದ್ದೇವೆ. ಅದೇ ರೀತಿ ಈ ತಂಡದಲ್ಲಿ ಹುಮ್ಮೇಳದಲ್ಲಿ ಸಹಕರಿಸಿದ ನಮ್ಮ ಸದಸ್ಯರಾಗಿದ್ದರೂ ಕೂಡ ನನ್ನ ವೈಯಕ್ತಿಕವಾಗಿ ಅವರಿಗೆ ಧನ್ಯವಾದ ಹೇಳ್ತಾ ಇದ್ದೇನೆ. ಮಾತ್ರ ಅಲ್ಲ, ಈ ಸಭೆಯಲ್ಲಿ ಇಷ್ಟು ಹೊತ್ತು ಬಹಳ ತಾಳ್ಮೆಯಿಂದ ಕೂತು ಸಹಕರಿಸಿದ ಎಲ್ಲ ಬಂಧುಗಳಿಗೂ ಪ್ರೀತಿಯ ಧನ್ಯವಾದಗಳು. ನಮ್ಮ ಈ ಕಾರ್ಯಕ್ರಮದಲ್ಲಿ ಕೆಲವೊಮ್ಮೆ ತುಂಬ ತಪ್ಪುಗಳು ಇಡಲಿರ್ಬೋದು, ಅಂತಕ್ಷರ ನ್ಯಾಯದಂತೆ ನಮ್ಮಿಂದ ತಪ್ಪುಗಳನ್ನು ಬಿಟ್ಟು ಉಳಿತನ್ನು ಮಾತ್ರ ಸ್ವೀಕರಿಸಬೇಕು. ನಿಮ್ಮೆಲ್ಲರ ಆಶೀರ್ವಾದ ನಮ್ಮ ಮೇಲಿರಲಿ, ಭಗವಂತ ಅನುಗ್ರಹ ನಮ್ಮೆಲ್ಲರಿಗಿರಲಿ. ಮುಂದೆಯೂ ಅವಕಾಶ ಸಿಕ್ಕಿದಲ್ಲಿ ಕಾರ್ಯಕ್ರಮ ಕೊಡೋದಕ್ಕೆ ಬದ್ಧರಿದ್ದೇವೆ. ಮಾತ್ರ ಅಲ್ಲ, ಶರಣ್ಯ ನಾರಾಯಣ.